ಬೆಳಗಾವಿ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಕುಗ್ಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖ ದೇವಸ್ಥಾನಗಳಾದ ಚಿಂಚಲಿ ಮಾಯಕ್ಕ, ಸವದತ್ತಿ ಯಲ್ಲಮ್ಮ ಮತ್ತು ಬಡಕುಂದ್ರಿ ಹೊಳೆಮ್ಮ ಶ್ರೀ ಕ್ಷೇತ್ರ ದೇವಸ್ಥಾನಗಳಲ್ಲಿ ಪ್ರತಿ ವರ್ಷ ಬಾರ ಹುಣ್ಣಿಮೆಯಂದು ಭಕ್ತರು ಕಿಕ್ಕಿರಿದು ಸೇರುತ್ತಿದ್ದರು. ಆದರೆ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಕುಗ್ಗಿದೆ ಎಂದು ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ದೇವಸ್ಥಾನದ ಪ್ರಮುಖ ಅರ್ಚಕ HL ಪೂಜೇರಿ ಹೇಳಿದರು. ಪ್ರತಿ ವರ್ಷ ಬಾರ ಹುಣ್ಣಿಮೆ ಒಳಗೊಂಡಂತೆ 8 ದಿನಗಳವರೆಗೆ ಈ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ರಾಜ್ಯ ಸೇರಿದಂತೆ ಮಹಾರಾಷ್ಟ್ರ, ಗೋವಾದಿಂದ ಇಲ್ಲಿಗೆ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಜಮಾಯಿಸುತ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರದಿದ್ದರೂ ತಾಲೂಕಿನ ಸುತ್ತಲಿನ ಭಕ್ತರು ಸೇರಿ ತಮ್ಮ ಇಷ್ಟಾರ್ಥ ನೆರವೇರಿಸಿಕೊಳ್ಳುತ್ತಿದ್ದಾರೆ. ಜಾತ್ರಾ ಕಮಿಟಿ ಕೂಡ COVID-19 ರೋಗ ತಡೆಯುವಲ್ಲಿ ಮುಂಜಾಗ್ರತಾ ಕ್ರಮಗಳಾದ ಮಾಸ್ಕ್, ಸ್ಯಾನಿಟೈಸರ್, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ತಾಲೂಕು ಆಡಳಿತವು ಶಿಸ್ತಿನ ಕ್ರಮ ಕೈಗೊಂಡಿದೆ ಎಂದು ಅವರು ಹೇಳಿದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕ್ಷೇತ್ರ ಬಡಕುಂದ್ರಿ ಹೊಳೆಮ್ಮದೇವಿ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಭಾರತ ಹುಣ್ಣಿಮೆಗೆ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರಗಬೇಕಾಗಿತ್ತು. ಆದರೆ COVID-19 ಕೊರೋನಾ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಈ ಜಾತ್ರೆಗೆ ಸಾಕಷ್ಟು ಜನ ಬರುವಂತಹ ಭಕ್ತರ ಸಂಖ್ಯೆ ಕಡಿಮೆ ಆಗಿರುತ್ತದೆ. ಕಾರಣ ಅಷ್ಟೇ, ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಬಂದಿರೋದ್ರಿಂದ, ಚಿಂಚಲಿ ಮಾಯಕ್ಕ ದೇವಿ ದೇವಸ್ಥಾನ ಬಂದಿರೋದ್ರಿಂದ, ಮಹಾರಾಷ್ಟ್ರದಲ್ಲಿ ಚೆಕ್ಪೋಸ್ಟ್ಗಳಲ್ಲಿ ಮಹಾರಾಷ್ಟ್ರ ಜನರ ಇಲ್ಲಿ ಬಿಡದೇ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಬರುವಂತಹ ಜನರು ಕಡಿಮೆ ಆಗಿರುತ್ತಾರೆ. ಪ್ರತಿ ವರ್ಷ ಆಗುವಂತಹ ಅಷ್ಟು ಜಾತ್ರೆ ಈಗ ಕೂಡಿಲ್ಲ. ಆದರೂ ನಾವು ಆಡಳಿತ ಮಂಡಳಿ ಕಮಿಟಿ ಅವರೆಲ್ಲರೂ ಕೂಡಿಕೊಂಡು ಭಕ್ತರಿಗೆ ಯಾವುದೇ ಅನಾನುಕೂಲತೆ ಆಗಬಾರದ ಹಾಗೆ ಬಸ್ಸಿನ ಸೌಕರ್ಯ, ವೈದ್ಯಕೀಯ ಸೌಕರ್ಯ, ಪೊಲೀಸ್ ಬಂದೋಬಸ್ತಿ, ಆ ಕುಡಿಯುವ ನೀರು, ಪೌಳೆಯ ಸ್ವಚ್ಛತೆ, ಭಕ್ತರಿಗೆ ಇಳಿದುಕೊಳ್ಳಲು ಟ್ರಾಫಿಕ್ ಆಗದಂತೆ ಎಲ್ಲ ಕಡೆಯಿಂದ ಜಾಗದ ವ್ಯವಸ್ಥೆಗಳನ್ನು ಮಾಡಿ ಜಾತ್ರೆಯನ್ನು ಸರಳ ರೀತಿಯಿಂದ ಆಚರಿಸುವಂತಹ ಕೆಲಸ ಮಾಡಿದ್ದೇವೆ. ಯಾವುದೇ ಭಕ್ತರು ದೇವಿಗೆ ದರ್ಶನ ಮಾಡುವುದಕ್ಕಾಗಿ ಸ್ಯಾನಿಟೈಸರ್, ಮಾಸ್ಕ, ಅಂತರವನ್ನು ಕಾಯ್ದುಕೊಂಡು ಹೋಗುವ ಹಾಗೆ ಎಲ್ಲರನ್ನು ಸರತಿ ಸಾಲಿನಲ್ಲಿ ನಿಲ್ಲಿಸಿ ದೇವಿ ದರ್ಶನವನ್ನು ಮಾಡಿಸ್ತಾ ಇದ್ದೇವೆ. ಇನ್ನೂ 2 ವಾರಗಳವರೆಗೆ ಜಾತ್ರೆ ನಡೀತಾ ಇದೆ. ಮೇನ್ ಅಂದ್ರೆ 5 ತಾರೀಕು ಮತ್ತು 9 ತಾರೀಕು ಇನ್ನು 2 ಜಾತ್ರೆ ಆದರೆ ನಮ್ಮದು ಪ್ರತಿ ವರ್ಷಕ್ಕೆ 4 ವಾರ ಏನು ಜಾತ್ರೆ ನಡೀತಿತ್ತು ಅದು ಇನ್ನು 2 ವಾರದ ಜಾತ್ರೆಯಲ್ಲಿ ಮುಕ್ತಾಯಗೊಳ್ತಾ ಇದೆ. 9 ತಾರೀಕಿಗೆ ಏನು ವಿಶೇಷ? 9 ತಾರೀಕಿಗೆ ಕಡೆಯ ಜಾತ್ರೆ. ಅವತ್ತು ಸಾಕಷ್ಟು ಜನ ಅಂದ್ರೆ ಲೋಕಲ್ ಜನ ಜಾತ್ರೆ ಮಾಡ್ತಾರೆ. ಶಂಕೇಶ್ವರು, ಹುಕ್ಕೇರಿ, ಕಮಕನಮರಡಿ, ಮೆಡಕಲ್ ಡ್ಯಾಮ, ಬಾಗೇವಾಡಿ ಸುತ್ತಮುತ್ತಲಿನ ಹಳ್ಳಿ ಜನರು ಕಡೆಯ ವಾರ ಜಾತ್ರೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಾಡೋದ್ರಿಂದ ಕಡೆಯ ಜಾತ್ರೆ 9 ತಾರೀಕು ಮುಕ್ತಾಯಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಹೊಳೆಮ್ಮ ದೇವಿ ಕಮಿಟಿಯ ಲಕ್ಕಪ್ಪ ಪೂಜೇರಿ, ಬಾಬುಗೌಡ ಪಾಟೀಲ್, ಪಲ್ಲಕ್ಕಿ ಸೇವಕರು, ವಾದ್ಯಮೇಳ, ಮಾಲಗಾತಿ ಸೇವಕರು ಸೇರಿದಂತೆ ಭಕ್ತ ಸಮೂಹ ಉಪಸ್ಥಿತರಿದ್ದರು.